That's why. No, my mom. You are happy, no? Okay. So, a warm and pleasant good morning to one and all present here. I'm so happy to see you together here. A big thanks to each and everyone present for joining our summer camp, opening address, and also more presence in closing address ceremony. So first of all, I would like to thank our SAM for giving the opportunity to welcome all. I am Mana Sagunamurthy, lecturer of SAM. I heartily welcome our SAM, ex-Black Cat Commando, MD Srinath sir. Welcome you, sir. And I would like to welcome co-founder of SAM, Anita ma'am. Welcome you, ma'am. Welcome our parents for joining our programs. Welcome you all. Thank you, ma'am. Gauri Putrane Parama Pavitrane Pura Apurushamo Namo. We are not knowing about anything, but our Swami Goda sir meant to me that everything about freedom fighters and how the India has been born. First day I see it in the group of SAM, I inspired that physical activities and the karate. Then E is 4th letter, I is 9th letter, S is 19th letter, C is 3rd letter, I is 9th letter again, P is 16th letter, L is 12th letter, I is 9th letter, N is 14th letter, E is 5th letter. If we sum these all numbers, 4 plus 9, 13, 13 plus 9, 22, 22 plus 3, 25, 25 plus 9, 34, 34 plus 6, 40, 40 plus 2, 42, 42 plus 9, 51, 51 plus 4, 55, 55 plus 5, 60. Okay? Now 6, 7, 8, 9, 10. We get 100. It dedicates 100% of discipline. So it should be 100% passion for discipline, because it is a way of our future life. Silent man is fine, but disciplined man is deadly. Not only discipline, good behavior, morality, honesty, self-hygienic, etc. These all are the good habits which shows the way for our future education. ನನಗೆ ತಂದೆಯ ಬಗ್ಗೆ ಮಾತನಾಡುವುದಕ್ಕೆ ಅವಕಾಶ ಸಿಕ್ಕಿದೆ, ಅದು ನನ್ನ ಅದೃಷ್ಟ. ಹೌದು, ನನಗೂ ತಾಯಿಯ ಬಗ್ಗೆ ಮಾತನಾಡಲು ಅವಕಾಶ ಸಿಕ್ಕಿದೆ, ಅದು ನನ್ನ ಪುಣ್ಯ. ತಂದೆ ತನ್ನ ಮಕ್ಕಳನ್ನು ಹೆಗಲಿನ ಮೇಲೆ ಕೂರಿಸಿಕೊಂಡು ಇಡೀ ಪ್ರಪಂಚವನ್ನೇ ತೋರುವ ಕಣ್ಣಿಗೆ ಕಾಣುವ ದೇವರೆಂದರೆ ಅಮ್ಮ. ತಂದೆ ತನ್ನ ನೋವುಗಳನ್ನು ಮರೆತು ತನ್ನ ಮಕ್ಕಳ ಜೊತೆ ಸಂತೋಷದಿಂದ ಇರುವ ತಾಯಿ ನಮ್ಮ ಮೊದಲನೆಯ ಗುರು. ತಂದೆ ತನ್ನ ನೋವುಗಳನ್ನು ತನ್ನ ಮಕ್ಕಳಿಗೆ ಹಂಚಿದರೆ ತನ್ನ ಮಕ್ಕಳು ಎಷ್ಟು ನೊಂದುಕೊಳ್ಳುವರು ಎಂದು ತನ್ನ ಮನಸ್ಸಿನಲ್ಲೇ ಅನ್ನವನ್ನು ಇಟ್ಟುಕೊಳ್ಳುತ್ತಾರೆ. ತಾಯಿ ನಮಗೋಸ್ಕರ ತುಂಬ ಕಷ್ಟಪಡುತ್ತಾರೆ. ನಮ್ಮ ದೇಶದ ಬೆನ್ನೆಲುಬು ರೈತ ಮತ್ತು ಸೈನಿಕರಾದರೆ ನಮ್ಮ ಭವಿಷ್ಯದ ಬೆನ್ನೆಲುಬು ತಂದೆ ತಾಯಿಯರು. ಧನ್ಯವಾದಗಳು. ಅವ್ರನ್ನ ಗೌರವಿಸಬೇಕು ಅಂತ ನಾನು ಎಂ ಡಿ ಸರ್ ಅನ್ನ ಹಾಗೂ ಅನಿತಾ ಮ್ಯಾಮ್ ನನಗೆ ಹೇಳ್ಕೊಳ್ತೀನಿ. ಇನ್ಚಾರ್ಜ್ ಆಫ್ ಸಮ್ಮರ್ ಕ್ಯಾಂಪ್ ಟೀಚರ್ ಬಗ್ಗೆ ಮಾತಾಡಿದ್ದಾರೆ, ಅದು ನನಗಿಂತ ಹೆಚ್ಚು ಅವರೊಂದಿಗೆ ಒಳ್ಳಾಟ ಆಗಿದ್ದು ನಿಮ್ಮೊಂದಿಗೆ. ಪೋಷಕರು ಏನಾದರೂ ಆಗ್ತಂದ್ರೆ ಮೊದಲು ಕಾಲ್ ಮಾಡ್ತಿದ್ದೆ ಅವರಿಗೆ.
ಸೊ ಮಕ್ಕಳು ಕೂಡ ಅಷ್ಟೇ, ಯಾಕೆಂದ್ರೆ ಅವ್ರು ಇನ್ಚಾರ್ಜ್ ಬಿಟ್ಟು ರೆಸ್ಪಾನ್ಸಿಬಿಲಿಟಿ ಏನೋ ಅನ್ನೋದನ್ನ ಒಬ್ರು ಇನ್ಚಾರ್ಜ್ ಆಗಿ ನನ್ನ ಕರ್ತವ್ಯ ಅನ್ನೋದನ್ನ ಸರಿಯಾದ ರೀತಿ ನಿಭಾಯಿಸಿದಂತ ನಮ್ಮ ಸಿಲಿಕಾನ್ ಮೈಸೂರನ್ನ ಉತ್ತಮ ಮಟ್ಟದಲ್ಲಿ ಅತ್ಯುತ್ತಮ ಮಟ್ಟದಲ್ಲಿ ನಡೆಸ್ಕೊಟ್ಟಂತದ್ದು ನಮ್ಮ ಸುನಿತಾ ಕಣ್ಣ ಅವರು, ತುಂಬ ಸಂತೋಷ ಆಗ್ತದೆ. ಆ ಭಗವಂತ ಇನ್ನಷ್ಟು ಆಯಸ್ ಅವ್ರಿಗೆ ಕೊಟ್ಟು ಇನ್ನಷ್ಟು ಒಳ್ಳೆಯ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಇಲ್ಲಿ ಬಂದಿರುವಂಥ ಎಲ್ಲ ಪೇರೆಂಟ್ಸ್ಗೆ ಮತ್ತು ಮುದ್ದು ಪುಟಾಣಿ ಮಕ್ಕಳಿಗೆ ಎಲ್ರಿಗೂ ಕೂಡ ವೆಲ್ಕಮ್. ಮತ್ತು ತುಂಬ ಖುಷಿ ಆಗ್ತಿದೆ, ಇಷ್ಟು ದಿನ ನೀವು ನಮ್ಮ ಜೊತೆ ಇದ್ದು ಎಲ್ಲ ಕಲ್ತ್ಕೊಂಡಿದ್ದೀರಾ, ಇವಾಗ ಹೋಗ್ತಿದ್ದೀರಾ, ಅದು ಸ್ವಲ್ಪ ಬೇಜಾರು ಕೂಡ ಇದೆ. ಸರ್ ಮೊದಲೇ ಹೇಳ್ಬಿಟ್ಟಿದ್ದಾರೆ ನನಗೆ ಎಮೋಷ್ನಲ್ ಆಗಬಾರ್ದು ನೀವು ಗೊತ್ತಾ, ಸೊ ಅದರಿಂದ ಫುಲ್ ಕಂಟ್ರೋಲ್ ಮಾಡಿಕೊಂಡು ಮಾತಾಡ್ತಿದ್ದೀನಿ ನಾನು. ಸೊ ಇಷ್ಟು ಒಳ್ಳೆಯ ಒಂದು ಆಪರ್ಚುನಿಟಿ, ನಾನು 15 ವರ್ಷದಿಂದ ಶಿಕ್ಷಕಿಯಾಗಿ ಕಾರ್ಯನಿರ್ವಹಿಸ್ತಿದ್ದೇನೆ, ಆದರೆ ನನಗೆ ಇಲ್ಲಿ ಸಿಕ್ತಂಥ ತೃಪ್ತಿ, ಇಲ್ಲಿ ಸಿಕ್ತಂಥ ಸಂತೋಷ, ಖುಷಿ ಬೇರೆಲ್ಲೂ ಸಿಕ್ಕಿಲ್ಲ. ಅದಂತೂ ನಾನು ಮನಸ್ಪೂರ್ವಕವಾಗಿ ಹೇಳ್ತಾ ಇದ್ದೀನಿ. ಇಂಥ ಒಳ್ಳೆಯ ಅವಕಾಶ ಅಂತ ಮಾಡಿಕೊಟ್ಟಂತಹ ಶ್ರೀಧರ್ ಸರ್ಗೂ ಹಾಗೂ ಕೋಫೌಂಡರ್ ಆದಂಥ ಅನಿತಾ ಮ್ಯಾಮ್ಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಪೇರೆಂಟ್ಸ್ಗಳು ಅಷ್ಟೇ, ನಮ್ಮ ಜೊತೆ ತುಂಬ ಚೆನ್ನಾಗಿ ಸಹಕಾರ ಕೊಟ್ಟಿದ್ದೀರಾ, ನಿಮಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಇರುವಂಥ ತುಂಬ ಜನ ಎಲ್ಲ ಟೀಚರ್ಸ್ಗಳಾಗಲಿ ಮಕ್ಕಳುಗಳಾಗಲಿ ಪ್ರಫುಲ್ಲ ಮ್ಯಾಮ್ ತುಂಬ ಸಪೋರ್ಟ್ ಮಾಡಿದ್ದಾರೆ, ಅವ್ರಿಗೂ ಕೂಡ ನನ್ನ ತುಂಬ ಹೃದಯದ ಧನ್ಯವಾದಗಳು. ಸೇರಿಸಲೇಬೇಕು ಅಂತ ನಾವು ಡಿಸೈಡ್ ಮಾಡಿದ್ವಿ. ಮುಂದಕ್ಕೆ 100% ನಾವು ಕ್ವಾಲಿಫೈ ಮಾಡೋಕ್ಕೆ ನಮ್ಮ ಶ್ರೀಧರ್ ಸರ್ ಗೈಡ್ಲೈನ್ಸ್ ತೊಗೊಂಡು 100% ನಾವು ಕ್ವಾಲಿಫೈ ಆಗೇ ಆದ ಕಾರಣ ಮರೇ ಮಾಡಿ ಅಷ್ಟು ಕಾನ್ಫಿಡೆನ್ಸ್ ನಮ್ಗೆ ಬಂದಿದೆ. ನನ್ನ ಹೆಸರು ಷಡಾಕ್ಷರಯ್ಯ ಅಂತ ಹೇಳ್ಬಿಟ್ಟು ನಾನು ಎಸ್ಎಮ್ಎಸ್ನಲ್ಲಿ ಇದ್ದೀನಿ, ನಾವು ಹಾಸನದಿಂದ ಬಂದಿರೋದು. ಮತ್ತು ಒಳ್ಳೆಯ ಟ್ರೈನಿಂಗ್ ಕೊಟ್ಟಿದೆ ಶ್ರೀಧರ್ ಸರ್. ಎಷ್ಟೇ ಕಷ್ಟ ಆದ್ರೂ ನೋಡಿ, ಒಂದು ಮಗುಗೆ ನಾವು 5 ಕಿಲೋಮೀಟರ್ ನಡ್ಕೊಂಡು ಹೋಗೋಕ್ಕೆ ಅಂತ ಥಿಂಕ್ ಮಾಡೋಕ್ಕಾಗಲ್ಲ, ಅದನ್ನು ಅವರು ಮಾಡಿ ತೋರಿಸಿದ್ದಾರೆ. 15 ಕಿಲೋಮೀಟರ್ ಟ್ರ್ಯಾಕಿಂಗ್ ಮಾಡಿಸಿದ್ದಾರೆ, ಮತ್ತು ಬೆಟ್ಟ ಹತ್ತೋದು ಹಿಡಿಯೋದು. ಆ ಟ್ರೈನಿಂಗ್ ಹೆಂಗಿತ್ತು ಅಂತಂದರೆ, ನಾವು ಮಾಡಿದ ಟ್ರೈನಿಂಗ್ ನಮಗೆ ನೆನಪಾಯ್ತು. ಎಲ್ಲೋ ಒಂದು ಕಡೆ ನಾವು 97-98 ಮಾಡ್ತಿದ್ವಲ್ಲ ಮಿಲಿಟ್ರಿ ಟ್ರೈನಿಂಗ್, ಅದು ನೆನಪಾಯ್ತು ಅಂತ ಹೇಳಿ ಇಷ್ಟಪಡ್ತೇನೆ. ನಾನು ಸಹ ರಿಟೈರ್ಡ್ ಆಫೀಸರ್ ಸರ್. ಸೇರಿಸ್ಬೇಕಾದ್ರೆ ನಮಗೂ ಅಷ್ಟೊಂದೇನು ಹೋಗಿರಲಿಲ್ಲ, ಬಟ್ ಆಮೇಲೆ ಬಂದು ನೋಡಿ, ಇಲ್ಲಿನ ಆಕ್ಟಿವಿಟೀಸ್ನ ನೋಡಿ, ಮತ್ತು ಡೈಲಿ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿಸಿದ್ರು ನೋಡಿ, ಸ್ಟಾರ್ಟಿಂಗ್ ಬಂದೆ ಅವ್ರಿಗೆ ಗೊತ್ತಾದ ವಿಡಿಯೋ ಹಾಕಿದ್ರು, ಅದನ್ನು ನೋಡ್ಕೊಂಡು ನನ್ನ ಬೇಸಿಕ್ ಟೈಮ್ ಉದ್ಯೋಗ ಅದನ್ನ ನಾವು ಬಿಟ್ಟು ಬಂದಿದ್ದೀವಿ. ಇವಾಗಲೂ ಗೊತ್ತಾಗ್ತದೆ ಸೇನೆಯಲ್ಲಿ ತನ್ನ ತರಬೇತಿ ಎಲ್ಲೇನು ನಡೆದಿತ್ತು ಅದನ್ನು ಇಲ್ಲಿ ಅವರಿಗೆ ಒಂದು ಮನವರಿಕೆ ಮಾಡಿಕೊಟ್ಟಿದ್ದೆ ಅನ್ನೋದು ಅವರಿಂದ ಅವ್ರ ಎಕ್ಸರ್ಸ್ ಆಗಿದ್ರೆ ಅಂತ ಅಲ್ಲಿ ಗೊತ್ತಿದೆ ಯಾವ ಥರ ನಡೀತದೆ ಅಂತ ಹೇಳಿ. ಅದೇ ಥರ ನಡೆಸ್ಕೊಟ್ಟಿದ್ದೆ ತುಂಬ ಸಂತೋಷದಿಂದ ದುಃಖ ಇದೆ ಅವರಿಗೆ. ಹಾಗಾಗಿ ನಾವು ಒಂದು ತಕ್ಷಣ ಒಂದು ನೋಡಿದ ತಕ್ಷಣ ಅಯ್ಯೋ ನಮಗೆ ಯೂಸ್ ಆಯಿತು, ಸ್ಯಾಮ ಕಡಿಮೆ ಬಿಟ್ಟಿದ್ದು. ನಮ್ಮ ಮನೇಲಿ ಎಲ್ಲರೂ ಅಂದರು, ಇಲ್ಲ ಆಯುಷ್ ತುಂಬ ಚೇಂಜ್ ಆಗಿದ್ದಾವೆ, ನೀವು ಬಿಟ್ಟಿದ್ದು ತುಂಬ ಒಳ್ಳೇದು ಮಾಡಿದ್ವಿ ಅಂತ. ನಾನು ಶ್ಯಾಮ ಅಕಾಡೆಮಿಗೆ ತುಂಬ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು ನೆಕ್ಸ್ಟ್ ಇಯರ್ನು ನಾವು ಇಲ್ಲೇ ಸೇರಿಸ್ಬೇಕು ಅಂತ ಆಲ್ರೆಡಿ ಡಿಸೈಡ್ ಆಗಿಬಿಟ್ಟಿದ್ವಿ. ನಿಮಗೆ ತುಂಬ ರೆಸ್ಪೆಕ್ಟ್ ಆದರೆ ಈಚ್ ಆ್ಯಂಡ್ ಎವ್ರಿ ಒನ್ಗೆ ರೆಸ್ಪೆಕ್ಟ್ ಕೊಡಿಸ್ಕೊಂಡಿದ್ದಾನೆ. ಟೈಮ್ ಸೆನ್ಸ್ ಬಂದಿದೆ, ಡಿಸಿಪ್ಲಿನ್ ಬಂದಿದೆ. ಲಾಸ್ಟ್ ಮಂತ್ ನಾನು ಹೋಗಿ ಕರ್ಕೊಂಡು ಹೋಗಿದ್ದೆ, ಬಸ್ಸಲ್ಲಿ ಹೋಗಿದ್ರೆ ಫ್ರೆಂಡ್ಸು ಪಾಪುಲ್ ಎತ್ಕೊಂಡು ಬಂದು ಎಲ್ಲರೂ ಸೀಟ್ ಕೊಟ್ಕೊಟ್ಟ ತುಂಬ ಕಲ್ತಿದ್ದಾನೆ. ಎಲ್ಲ ನೋಡಿದ್ರು ಕೂಡ ತುಂಬ ಚೇಂಜಸ್ ಆಗಿದೆ, ತುಂಬ ಚೆನ್ನಾಗಿ ಎಲ್ಲ ಕಲ್ತ್ಕೊಂಡಿದ್ದಾನೆ ಅಂತ ಹೇಳಿದ್ರು. ತುಂಬ ಖುಷಿಯಾಗಿದೆ, ಯಾಕಂದರೆ ಇವ್ಗೆ ಹೆಂಗಿದ್ದಾದ್ರೆ 9 ಗಂಟೆ ಹತ್ರ ಇದಾಗ್ತಿರಲಿಲ್ಲ ಮನೆಗೆ, ಇಲ್ಲ 5 ಗಂಟೆಗೆ ಇದಾಗ್ತಾನೆ ಅಂದರೆ ನನಗೆ ಹೇಳ್ಕೊಳೋಕ್ಕಾಗ್ತಿಲ್ಲ, ಅಷ್ಟೊಂದು ಖುಷಿ ಆಗ್ತಿದೆ. ತುಂಬ ಚೇಂಜಸ್ ಇದೆ, ಮತ್ತು ತುಂಬ ಚೆನ್ನಾಗಿದೆ ಸೈನಿಕ ಕಡೆ ಮೈಸೂರು. ನನಗೆ ಇರೋ ಟೀಚರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಬೆಂಗಳೂರಿಂದ ಬಂದಿರೋದು, ಯು ಡಿಸೈಡೆಡ್ ಇನ್ ಜಸ್ಟ್ ಒನ್ ಡೇ. ಇನ್ಫ್ಯಾಕ್ಟ್ ಏನು ಕಲ್ತಿದ್ದಾನೆ, ಡೆಫಿನೆಟ್ಲಿ ಕಲ್ತಿರ್ತಕ್ಕಂಥ ನನಗೆ ಹೋಪ್ ಇದೆ. ಬಿಕಾಸ್ ಯು ನೋ, ಈಗ ನಾವು ನಮ್ಮ ಚೈಟ್ಹುಡ್ಡಲ್ಲೆಲ್ಲ ನಾವು 4 ಕಿಲೋಮೀಟರ್ 5 ಕಿಲೋಮೀಟರ್ ವಾಕ್ ಮಾಡೋದು ವೆರಿ ನಾರ್ಮಲ್ ಇತ್ತು. ಇವಾಗ 1 ಕಿಲೋಮೀಟರ್ ವಾಕ್ ಮಾಡಲ್ಲ ಅವರು. ಆ ಥರದಲ್ಲಿ ಆ ಥರ ಒಂದು ಟ್ರೆಕ್ಕಿಂಗ್ ಮಾಡ್ತಿರೋದು, ಆ್ಯಂಡ್ ಐ ಸೀ ಲಾಟ್ ಆಫ್ ವೀಡಿಯೋಸು, ಸ್ವಿಮ್ಮಿಂಗು ಆ್ಯಕ್ಟಿವಿಟೀಸ್ ತುಂಬ ಚೆನ್ನಾಗಿದೆ. ಡೆಫಿನೆಟ್ಲಿ ಈ ಥರ ಒಂದು ಸಮ್ಮರ್ ಕ್ಯಾಂಪು 100% ಎಲ್ಲರಿಗೂ ಯೂಸ್ ಆಗುತ್ತೆ, ದೇರ್ ಇಸ್ ನೋ ಡೌಟ್. ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ.
ಒಂದು ಪಾಪದ ಆದಿ ಚಿಂತನೆಗೆ ಥ್ಯಾಂಕ್ ಯು ಶಿಕ್ಷಕರಿಗೂ ಎಲ್ಲರಿಗೂ ಧನ್ಯವಾದ. ನನ್ನ ಮಗ ಈಗ ಬಂದು ಭಾಳ ಚೇಂಜಸ್ ಆಗಿದ್ದಾನೆ. ನಾನು ಆ್ಯಕ್ಚುಲಿ ಇದನ್ನು ಒಂದು ಇಯರಿಂದ ಫಾಲೋ ಮಾಡ್ತಿದ್ದೀನಿ ಸ್ಯಾಮ್ ಅಕಾಡೆಮಿನ. ಏನಂದರೆ ಮಕ್ಕಳುಗಳು ಟಿವಿ ಮೊಬೈಲು ಇದರಲ್ಲೇ ಎಲ್ಲ ಪ್ರಪಂಚ ಕಳೆದ್ಬಿಟ್ಟಿದ್ರು. ಇಲ್ಲಿ ಬಂದು ಟಿವಿ ಮೊಬೈಲ್ ಅಂದರೆ ಏನು ಅಂತ ಮರ್ತುಬಿಟ್ಟಿದ್ದಾರೆ ಮಕ್ಕಳು. ಹಂಗಾಗಿ ನೆಕ್ಸ್ಟ್ ಇದೇ ಕಂಟಿನ್ಯೂ ಮಾಡಬೇಕು. ಈಗೇನು ಈಗ ಎಲ್ಲ ಇಷ್ಟು ದಿನ ವರ್ಕೌಟ್ ಮಾಡಿದಾರೋ ಮೇನ್ ಇದನ್ನು ನಾವು ಪೇರೆಂಟ್ಸ್ ಆಗಿ ನೆಕ್ಸ್ಟು ಇದನ್ನೇ ಫಾಲೋಅಪ್ ಮಾಡ್ಕೊಳ್ತಾ ಹೋಗ್ತೇನೆ. ಹಾಗಾಗಿ ಪ್ರಾಣಿಗಳಿಗೆ ತುಂಬ ಧನ್ಯವಾದಗಳು ಹೇಳ್ತೀನಿ. ಈ ಚೇಂಜಸ್ಸು ಪ್ರತಿ ವರ್ಷನೂ ಮಕ್ಕಳಿಗೆ ಚೆನ್ನಾಗಿದೆ. ಹಂಗಾಗಿ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಸರ್. ನಾನು ಹೇಳೋದಷ್ಟೇ ಆಗಿದ್ದ. ಏನಂದ್ರೆ ಬೇಗ ಎದರಲ್ಲಿ ಲೇಟು, ಏನಂದ್ರಲ್ಲೂ ಆಕ್ಟಿವಿಟಿ ಕಡಿಮೆ ಇತ್ತು. ಹಂಗಾಗಿ ಬಂದಾಗಿಂದ ನಾವು ಬೆಳವಣಿಗೆ ನೋಡೋದು ನೋಡಿದ್ರೆ ಭಾಳ ಬದಲಾವಣೆ ಆಗಿದ್ದಾನೆ. ಈ ಬದಲಾವಣೆ ಆಗ್ಬೇಕು ಅನ್ನೋದೇ ನಮ್ಮ ಉದ್ದೇಶ ಆಗಿತ್ತು. ಎಲ್ಲದರಲ್ಲೂ ಅಷ್ಟೇ ಭಾಳ ಆಕ್ಟಿವ್ ಆಗಿದ್ದಾರೆ. ಹಂಗಾಗಿ ಇಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರಿಗೆ ಕೂಡ ನಮ್ಮ ಧನ್ಯವಾದಗಳು. ಭಾಳ ಸುಮಾರಾಗಿದೆ. ದುರ್ಗದಿಂದ ಬಂದಿದ್ದೀನಿ, ನೋಡ್ಲಿಕ್ಕೋಸ್ಕರ ಬಂದಿದ್ದೆ ಅಂದಾಗ ನನಗೆ ಬರ್ತಿ ಏನೋ ಬರ್ತಿ ಆಶ್ಚರ್ಯ ಅಪ್ಪ ಇಷ್ಟೊಂದು ಬಂದು ಜಸ್ಟ್ ನೋಡ್ಕೊಂಡು ಹೋಗಿ ಬಂದಿರ ಅಂತೇಳಿ ಬಂದು ನೋಡಿದ್ರೆ ಅಡ್ಮಿಷನ್ ತಗೊಂಡ್ಬಿಟ್ರು. ಹೇಳೋದಿಲ್ಲ ಸರ್, ನನಗೆ ಒಂದು ಮಿಲಿಟರಿ, ನನಗೆ ಮಿಲಿಟರಿ ಅಂದರೆ ಒಂದು ವಿಶ್ವಾಸ ಇಲ್ಲ ನಿಮ್ಮೆಲ್ಲ ನಂಬಿಕೆ ಇದೆ ಸರ್. ನನ್ನ ಮಗನ ಏನಾದರೂ ಒಂದು ಚೇಂಜಸ್ ಕಾಣುತ್ತೇನಂತ ಅನ್ಸ್ಕೊಂಡ್ರು ಅವ್ರು ಹೇಳ್ಕೊಂಡಿದ್ದಾರೆ ಗೊತ್ತಾಗಲ್ಲ. ಆ ಚಿನ್ನಸ್ನ ಆ ವಿಷಯದಲ್ಲಿ ಅನ್ಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸರ್. ಸರ್ ನಮಸ್ತೆ, ನಾವು ಡಾಕ್ಟರ್ ನಟರಾಜ್ ಅಂತ ಹೇಳಿ ಶಿರಾದಿಂದ ಬಂದಿರೋದು. ಸ್ಯಾಮ್ ಬಗ್ಗೆ ನಮಗೆ ಸೋಷಿಯಲ್ ಮೀಡಿಯಾದಿಂದ ಗೊತ್ತಾಯಿತು. ಇವನಿಗೆ ನವೋದಯ ಮತ್ತು ಸೈನಿಕ್ದು ಇಂಟ್ರೆಸ್ಟ್ ಇತ್ತು ಕೋಚಿಂಗ್ಗೆ ಅಂತ. ಹೋಗ್ತಿರ್ಬೇಕಾದ್ರೆ ಫಸ್ಟ್ ಏನಂತಂದರೆ ನವೋದಯನೇ ಸಿಕ್ಕಿದ್ರೆ ಸಾಕು ಅಂತ. ಆದರೆ ಈ ಕ್ಯಾಂಪ್ ಆದಮೇಲೆ ಸೈನಿಕಿಗೆ ಕಳಿಸ್ಬೇಕು ಅಂತೇಳಿ ನಾವು ಹೇಳ್ತಾ ಇದ್ದೆ. ಮತ್ತು ಇನ್ನೊಂದು ಏನಂದರೆ ಸ್ಟಾರ್ಟಿಂಗು ನಮ್ಗೆ ಇಲ್ಲಿ ಬಿಡಬೇಕಾದ್ರೆ ತುಂಬ ಭಯ ಆಯಿತು, ಹೆಂಗೆ ಅಡ್ಜಸ್ಟ್ ಆಗ್ತಾನೋ ಇಲ್ಲ ಅಂತ. ಈಗ ಕರ್ಕೊಂಡು ಹೋಗ್ಬೇಕಾದ್ರೆ ಭಯ ಆಗ್ತದೆ, ನಾವು ಈ ಸ್ಟ್ಯಾಂಡರ್ಡ್ ನಾವು ಮೇಂಟೈನ್ ಮಾಡ್ತೀವೋ ಇಲ್ಲ ಒಂದೊಂದೆಲ್ಲ ಇರುತ್ತೆ. ಅವ್ರದ್ದೇ ಒಂದು ಮಕ್ಕಳಲ್ಲಿ ತುಂಬ ಆತ್ಮದಲ್ಲಿ ಏನೋ ತುಂಬಿರುತ್ತೆ ಒಳಗಡೆ, ಆ ಮನುಷ್ಯನ ಅಡಗಿರುತ್ತೆ ಹೊರಗಡೆ ತರಬೇಕಷ್ಟೇ. ಈಗ ತಾನೆ ನಮ್ಮ ರಿಚರ್ ಪ್ರಫುಲ್ಲ ಹೇಳಿದಂತೆ ನಮ್ಮನ್ನ ಕೇರ್ ಟೇಕರ್ ಅಂದ್ರೆ ಇವರೇ ಇಲ್ಲಿ. ನಾನು ಆಫೀಸಲ್ಲಿ ಕೆಲಸ ಬಿಸಿ ಇರ್ತೀವಿ, ಬರೋದು ಸರ್ ನೀರು ಬೇಕಾ ಸರ್, ಕಾಫಿ ಬೇಕಾ ಸರ್, ಮೇಡಮ್ ಇರೋ ಅಷ್ಟೇ ತುಂಬ ಚೆನ್ನಾಗಿ ನಮ್ಮೆಲ್ಲ ಎಲ್ಲ ಬರೀ ಮಕ್ಕಳ ಜೊತೆ ನಮ್ಮ ಜೊತೆ ಅಂದ್ರೆ ಮಕ್ಕಳ ಜೊತೆ ಅಷ್ಟೇ. ಇಲ್ಲಿ ನೀರಿಲ್ಲ ಅಂದ್ರೆ ಕುಡಿಲಿಕ್ಕೆ ತಂದು ನೀರು ತುಂಬಿಡುವಂಥದ್ದು, ಗಲೀಜಾಗಿದ್ದರೆ ಕ್ಲೀನ್ ಮಾಡೋವಂಥದ್ದು. ಮತ್ತು ಸ್ಪೆಷಲ್ ಆಗಿ ಇವನು ಕೂಡ ತನ್ನ ಒಂದು ವ್ಯಕ್ತಿ ತೋರಿಸ್ಕೊಂಡ ತುಂಬ ಸಂತೋಷ ಆಯಿತು. ಒಂದು ಸರ್ ಚಿಕ್ಕೊಂದು ಸ್ಪೆಷಲ್ ಒಂದು ಪ್ರೆಸೆಂಟ್ ನಾವು ಮಾಡ್ತಾ ಇದ್ವಿ ಸ್ವೀಕರಿಸ್ಬೇಕು. ಅವ್ರ ಬೇಸ್ ಬಂದಾಗಿಲ್ಲ ಬೆಂಗಳೂರು, ಅವ್ರು ಫೋನ್ ಮಾಡಿದರು ಇವನೇ ಹೇಳಿದಾರಂತೆ, ಇನ್ನೂ ಹೇಳಿದ್ರೆ ಇಲ್ಲಿ ಇರಬೇಕು ಆಸೆ ಅವನಿಗೆ. ಯತೀಶ್ ಅನ್ಬಿಟ್ಟು ವೈಫು ಚೈತ್ರ ಹಾಸನಿಂದ ಬಂದಿರೋದು. ನಿಮ್ಗೆ ಚಾನ್ಸ್ ಇದೆ, ಒಬ್ಬ ಹುಡುಗ ಮಿಸ್ ಆಗಿದ್ದಾನೆ, ನೀವೇನಾದ್ರು ಸೇರಿಸ್ತೀರಾ ನೋಡಿ ಅಂತ. ಹಿಂದೆ ಮುಂದೆ ಒಂದು ನಿಮಿಷನೂ ಯೋಚನೆ ಮಾಡಿಲ್ಲ, ಆಗಲೇ ಕರ್ಕೊಂಡೋಗಿ ಹೊಸ ಪ್ಯಾಕ್ ತಂದು ಶೂ ತಂದು ಫಸ್ಟ್ ಮನೆಯಿಂದ ಆಚೆ ಹೋಗಪ್ಪ ಅಂತ ಕಳಿಸ್ಕೊಂಡೆ. ಸೊ ಒಂದು ವಾರ ಆದಮೇಲೆ ಫುಲ್ ಅಡ್ಜಸ್ಟ್ ಆಗ್ಬೋದು. ಸೊ ಆ ವಿಚಾರವಾಗಿ ಮೊದಲೇ ನಮಗೆ ಲಾಸ್ಟ್ ಟೈಮು ಸೀಟು ಇಲ್ಲದೇ ಮಿಸ್ ಆಗಿ ಸಿಕ್ಕಿರೋದು. ನೆಕ್ಸ್ಟ್ ಮೇ ಬಿ ನೀವು ಇನ್ನೊಂದು ಸಂಸ್ಥೆ ಪಕ್ಕದಲ್ಲಿ ಕೆಡಬೇಕಾಗ್ಬೋದು ಸರ್. ಇಲ್ಲಿಗೆ ಬಂದು ಆಕ್ಟಿವಿಟೀಸ್ ಎಲ್ಲ ಮಾಡ್ತಾ ಇದ್ದೀವಿ, ಹಂಗಾಗಿ ನೆಕ್ಸ್ಟ್ ಇಯರ್ ನಾವು ಇಲ್ಲಿಗೆ ಸೇರಿಸ್ಬೇಕು ಅಂತ ಡಿಸೈಡ್ ಮಾಡಿದ್ವಿ. ಮತ್ತೆ ನನ್ನ ಚಿಕ್ಕ ಮಗ ಆಲ್ರೆಡಿ ಅವನು ಪ್ರಿಪೇರ್ ಆಗ್ಬಿಟ್ಟಿದ್ದಾರೆ. ನನ್ನ ಹೆಸರು ಗಜೇಂದ್ರ ಅಂತ, ಹಾಸನಿಂದ ಬಂದಿದ್ದಾರೆ. ಇಲ್ಲಿ ಒಳ್ಳೆ ಟ್ರೈನಿಂಗ್ ಎಲ್ಲ ಕೊಟ್ಟಿದ್ದಾರೆ, ತುಂಬ ಖುಷಿ ಆಯಿತು. ನಮಗೂ ಒಂದು ಸ್ವಿಮ್ಮಿಂಗು ಮತ್ತು ಕರಾಟೆ ಎಲ್ಲ ತುಂಬ ಇಷ್ಟ ಆಗಿದೆ. ನೆಕ್ಸ್ಟ್ ಇಯರ್ ಕೂಡ ಇದೇ ಸೇರಿಸೋಣ ಅಂತ ಅಂದ್ಕೊಂಡಿದ್ದೆ. ನಾನು ನವೋದಯ ಆಗಲಿ ಸೈನಿಕ ಆಗಲಿ ಆಗಬೇಕು ಅಂತ, ಬಟ್ ಫಸ್ಟ್ ಬಿಟ್ಟ ಸೈನಿಕ ಆಗಿ ನಾನು ಆ್ಯಕ್ಚುಲಿ ತಾಜ್ ಹೋಟೆಲ್ ಇದರಲ್ಲಿ ಸಂದೀಪ್ ಉನ್ನಿಕೃಷ್ಣನ ಇದರ ಆಗಿದ್ದಾಗಿದ್ದ ನನಗಿನ್ನೂ ಮದುವೆ ಆಗಿರಲಿಲ್ಲ. ಆಗ ಸೆಕೆಂಡ್ ಪಿ ಯು ಸಿ ಇದ್ದಾಗಿಂದ ನಾನು ನನ್ನ ಮಗು ಆದರೆ ನಾನು ಸೈನಿಕಾಗೆ ಸೇರಿಸ್ಬೇಕು, ನನ್ನ ಮಗ ಯೋಧನೇ ಆಗಬೇಕು ಅಂತ ಕನಸು. ನನ್ನ ಕನಸಿಗೆ ಸಾಥ್ ಆಗಿದ್ದು ನನ್ನ ಹಸ್ಬೆಂಡು. ಈಗಲೂ ಸರ್ ನಮ್ಮ ಕಡೆ ಎಲ್ಲ ಅಷ್ಟೊಂದು ಇದು ಇಲ್ಲ, ಎಲ್ಲರೂ ಬೈತಾರೆ ಓಹೋ ಇವ್ಳು ಮಾಡಿಬಿಡ್ತಾಳ ಯೋಧನ್ ಮಾಡಿಬಿಡ್ತಾಳ ಇವಳು ಇವ್ರ ಮಗನ ಅಂತ. ನಾನು ಮಾಡಿ ಕರ್ಕೊಂಡೇ ಬರ್ತೀನಿ ನನ್ನ ಊರಿಗೆ ಅನ್ನೋದು ನಾನು ಹೇಳಿದೆ. ಅದಕ್ಕೆ ಹೆಚ್ಚಾಗಿ ನಾನು ಸರ್ಚ್ ಮಾಡ್ತಾನೆ ಇದ್ದೆ. ಆಗ ಸ್ಯಾಮ್ ಒಂದು ಮೈಸೂರು ನನಗೆ ಸ್ವಲ್ಪ ನಿಯರ್ ಆಗುತ್ತೆ ಅಲ್ವಾ ಅಂತ ನಾವು ಬೆಂಗಳೂರು ಅಣೆಕಲ್ ತಾಲೂಕು ನೋಡಿ
ಅನ್ನೋರು ಬಂದು ಸರ್ಗೆ ಕಾಲ್ ಮಾಡಿದಾಗ ಸರ್ ಸುನಿತಾ ಮ್ಯಾಮ್ ನಂಬರ್ ಕೊಟ್ಟರು. ಮ್ಯಾಮ್ ನೀವು ಮಾತಾಡಿದ್ದಂಥ ರೀತಿ ನನಗೆ ತುಂಬ ಖುಷಿ ಕೊಟ್ಟು ನಾನು ಸ್ಯಾಮ್ಗೆ ಬಂದೆ, ನಾನು ಅಡ್ಮಿಷನ್ ಮಾಡಿದೆ. ಆದರೆ ನನಗೆ ಸಿಕ್ಕಿದ್ದು ಒಂದೇ ತಿಂಗಳು, ಬಟ್ ಪ್ರತಿ ವರ್ಷ ಇನ್ನು ನಿಮ್ಮ ಮಗುನೇ ನನಗೆ ಸೈನಿಕನಾಗಿ ನೀವು ನನಗೆ ನಮ್ಮ ಮಗು ಕೊಡಬೇಕು ಅನ್ನೋದು ನನ್ನ ದೊಡ್ಡ ಆಸೆ ಸರ್. ನನಗೆ ನಂಬಿಕೆ ಇದೆ, ನೀವು ಭರವಸೆ ಕೊಡಿ ಅಷ್ಟಾಗಿ ನಾನು ಹೇಳ್ಕೊತೀನಿ. ಈಗ ನಮ್ಮೂರ ಕಡೆ ಈಗ ಇವನ್ನ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗೆಲ್ಲ ಎಲ್ಲ ಹಾಕಿದ್ದೀರಾ, ನಾವು ಸೇರಿಸ್ತೀವಿ ಮುಂದಿನ ವರ್ಷ ನಮಗೆ ಹೇಳಿ ಹೀಗೆ ಹೇಳ್ತಾ ಇದ್ದಾರೆ. ದಯವಿಟ್ಟು ಎಲ್ಲರೂ ಹೇಳ್ದಾಗೆ ನೀವು ಒಂದು ದೊಡ್ಡ ಸಂಸ್ಥೆ ಮಾಡಲೇಬೇಕು, ಎಲ್ಲರ ಜೊತೆಯಾಗಿರ್ತೀವಿ. ಇಷ್ಟು ಹೇಳೋದಕ್ಕೆ ನಾನು ತುಂಬ ಖುಷಿ ಪಡ್ತೀನಿ ಸುನಿತಾ. ನಾನು ನಿಜವಾಗ್ಲೂ ಈ ಸ್ಯಾಮ್ನ ಮಾತ್ರ ಅಂತ ಹೇಳೋದಕ್ಕೆ ಖುಷಿ ಪಡ್ತೀನಿ. ಮ್ಯಾಮ್ಗೋಸ್ಕರ ನನ್ನ ಮಗ ನನಗೆ ಗಿಡ ತಂದ್ಕೊಡುಮ್ಮ, ಅದೇ ಥರ ಗಿಡ ತಂದ್ಕೊಡು ಅಂತ ಹೇಳಿ ಕೇಳ್ಕೊಂಡು ತರಿಸಿದ್ದಾನೆ. ಒಂದೇ ಇನ್ಸ್ಟಿಟ್ಯೂಟ್ ಅಲ್ಲಿ ಎಲ್ಲಾ ಇದು ಸಿಗ್ತಾ ಇದ್ದಾರೆ ಮಕ್ಕಳಿಗೆ ಕೋಚಿಂಗ್. ಒಂದು ಸ್ವಿಮ್ಮಿಂಗ್ ಆಗಿರ್ಬೋದು, ಒಂದು ಕರಾಟೆ ಆಗಿರ್ಬೋದು. ನಾವು ಒಂದೊಂದು ಕರಾಟೆ ಕರ್ಕೊಂಡು ಹೋದ್ರಿಂದ ಇನ್ನೊಂದೊಂದು ಸ್ವಿಮ್ಮಿಂಗ್ ಕರ್ಕೊಂಡು ಹೋಗ್ಬೇಕು. ನಾವು ಆ ತರ ಇಲ್ಲ, ಇಲ್ಲಿ ಎಲ್ಲಾದ್ರೂ ಒಂದೇ ಹತ್ರ ಕಲ್ಸಿದ್ದಾರೆ. ಕೋಚಿಂಗು ಅಷ್ಟೇ, ನಾವು ಒಂದು ಕೋಚಿಂಗ್ ಆಗ್ಬೇಕು ಅಂದ್ರೆ ಇನ್ನೊಂದು ಇನ್ಸ್ಟಿಟ್ಯೂಟ್ ನೋಡ್ಬೇಕು. ಇಲ್ಲಿ ಆಗಿಲ್ಲ, ಎಲ್ಲ ಒಂದೇ ಇನ್ಸ್ಟಿಟ್ಯೂಟ್ ಅಲ್ಲೇ ಎಲ್ಲ ಬೆನಿಫಿಟ್ ಸಿಗುತ್ತೆ ನಮಗೆ. ಇದು ಒಂದು ಒಬ್ರು ಮಕ್ಕಳು ಒಬ್ರನ್ನ ಒಬ್ರು ಕೇರ್ ಮಾಡೋ ನೇಚರ್ ನ ಬೆಳೆಸ್ಕೊಂಡಿದ್ದಾರೆ ಇಲ್ಲಿ. ಖುಷಿ ಅಂದಾಗ ಆಂಟಿ ನೀವೇನು ಯೋಚನೆ ಮಾಡಬೇಡಿ, ನಾವೆಲ್ಲ ಇದ್ದೀವಿ, ನಾವೆಲ್ಲ ಇದ್ದೀವಿ. ತುಂಬ ಖುಷಿ ಆಯ್ತಾ ಮಕ್ಕಳಲ್ಲಿ ಆ ನೇಚರ್ ನೋಡ್ಬಿಟ್ಟು. ನಂಗೆ ನಿಜ ಎಷ್ಟು ಪ್ರೀತಿ ಕೊಟ್ಬಿಟ್ಟು ಗೊತ್ತಾ, ಅವಳೇ ಬೇಡ ಅನ್ಸ್ಬಿಟ್ಟಿದೆ, ಅಷ್ಟು ಮೋಟಿವೇಟ್ ಆಗಿದ್ದಾರೆ. ಅಷ್ಟು ಚೆನ್ನಾಗಿ ನೋಡ್ಕೊಂಡು ಬೇರೆ ಕೊಳ್ಳೇರ್ಮಳಿ ಸಾಯಿ ಚಾಂಪಿಯನ್ಶಿಪ್ಗೆ ಆಶೀರ್ವಾದ ಸರ ಇರಲಿ ಅಂತ ಕೇಳ್ಕೋಬೇಕು. ಎಲ್ರಿಗೂ ನಮಸ್ಕಾರ, ನನ್ನ ಹೆಸರು ಕಲಾಶ್ರೀ ಅಂತ, ನಾ ಮೈಸೂರಿಂದಾನೇ ಬಂದಿರೋದು. ಅವತ್ತು ಇನಾಗ್ರೇಷನ್ ದಿನ ಎಷ್ಟು ಖುಷಿಯಿಂದ ಮಕ್ಕಳನ್ನ ನಾವು ಇಲ್ಲಿ ಬಿಡೋದು, ಇವತ್ತು ಕರ್ಕೊಂಡು ಹೋಗೋದಕ್ಕೂ ಅಷ್ಟೇ ಖುಷಿ ಇದೆ. ಯಾಕಂದರೆ ನಮಗೆ ಗೊತ್ತಿದೆ ಮಕ್ಕಳು ಎಷ್ಟು ಕಲ್ತಿದ್ದಾರೆ, ಎಷ್ಟು ಅರ್ಕೊಂಡಿದ್ದಾರೆ, ಆಮೇಲೆ ಅವರಲ್ಲಿ ಎಷ್ಟು ಚೇಂಜಸ್ ಬಂದಿದೆ ಅಂತ. ಈ ಹಾಲ್ ತುಂಬಿರೋದು ನೋಡಿದ್ರೇ ಗೊತ್ತಾಗುತ್ತೆ ಇದು ಎಷ್ಟು ಸಕ್ಸಸ್ಫುಲ್ ಆಗಿ ರನ್ ಆಗಿದೆ ಸಮ್ಮರ್ ಕ್ಯಾಂಪ್ ಹತ್ರ. ಸೊ ಇಲ್ಲಿ ಗೋಡೆ ಎಲ್ಲ ಇನ್ನೊಂಚೂರು ಎಕ್ಸ್ಟೆಂಡ್ ಮಾಡಿ ಮಾಡಿ ಇನ್ನೊಂಚೂರು ದೊಡ್ಡದು ಸಮ್ಮರ್ ಕ್ಯಾಂಪ್ ಸ್ಟಾರ್ಟ್ ಮಾಡಬೇಕು. ಹರ್ಷ ಹೇಳ್ತಾ ಇದ್ದ, ಅವನು ಆ್ಯಕ್ಚುಲಿ ಬೇಗನೆ ಹೇಳ್ತಾನೆ, ಬಟ್ ಇಲ್ಲಿ ಬಂದ್ಬಿಟ್ಟು ನಾಲ್ಕೂವರೆಗೆ ದೊಡ್ಡತೀನಿ ಕಣಮ್ಮ ಅಂತ. ನಾಲ್ಕೂವರೆಗೆ ಇದ್ದೇನು ಮಾಡ್ತೀವಿ ಅಂದರೆ ಎಲ್ಲರೂ ಹೇಳಿಸ್ತಾನೆ, ಫ್ರೆಂಡ್ಸ್ನೆಲ್ಲ ನಾನೇ ಹೇಳಿಸೋದು ಅಂತ. ಈಗ ನನಗೆ ಭಯ ಸ್ಟಾರ್ಟ್ ಆಗಿದೆ, ಮನೆಯಲ್ಲಿ ಇದ್ಬಿಟ್ಟು ನಾಲ್ಕೂವರೆಗೆ ನಮ್ಮನೆಯಲ್ಲೇ ಸ್ಟಾರ್ಟ್ ನಮ್ಮನೆಲ್ಲ ಎದುರೇ ಅಂತ ಸ್ಟಾರ್ಟ್ ಮಾಡ್ತಾನೆ. ಸೊ ಈಗ ನಾವು ಒಂದು ಸ್ವಲ್ಪ ಮೆಂಟಲಿ ಪ್ರಿಪೇರ್ ಆಗಬೇಕು. ಸೊ ಇನ್ನೊಂದು ಏನೋ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾವೆಲ್ಲ ಸಣ್ಣ ಆಗಬೇಕು ಫಿಟ್ ಆಗಬೇಕು ಅಂತ ಅಂದ್ಕೊತಾ ಇದ್ವಿ. ಮೋಸ್ಟ್ಲಿ ಮಕ್ಕಳಿಗೆ ಎದುರುಕೊಂಡು ನಾವೆಲ್ಲ ಫಿಟ್ನೆಸ್ ಬಗ್ಗೆ ಒಂದು ಸ್ವಲ್ಪ ಅವೇರ್ನೆಸ್ ಮೂಡಿಸ್ಕೋಬೇಕು ಅಂತ ನಮಗೆ ಇವಾಗ ಭಯ ಸ್ಟಾರ್ಟ್ ಆಗಿದೆ. ಕಲಿಯಂಥದ್ದು ತುಂಬ ಇದೆ ಅಂತ ಅನಿಸುತ್ತೆ. ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ತು, ಅವ್ನು ತುಂಬಾ ಕಲ್ತಿದ್ದಾನೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದರ ಮಾತಾಡೋಕ್ಕೆ ನನ್ಗೆ ಆಪರ್ಚುನಿಟಿ ಕೊಟ್ಟು ನಿಮಗೆಲ್ಲ ಥ್ಯಾಂಕ್ ಯು. ಶ್ಯಾಮ್ದಲ್ಲಿ ನಾನು ವ್ಯಾಲ್ಯೂ ಎಜುಕೇಶನ್ ಮತ್ತೆ ಇಂಗ್ಲಿಷ್ ತಗೋತಾ ಇದೆ. ನನಗೆ ಏನಪ್ಪ ಅಂದ್ರೆ ನಾನು ಕ್ಲಾಸ್ ತಗೊಳ್ಳುವಾಗ ಕ್ಲಾಸ್ ಬಂದ ತಕ್ಷಣ ನಾನು ತುಂಬಾ ಖುಷಿ ಆಗ್ತಾ ಇತ್ತು. ಟೈಮ್ ಹೋಗೋದೇ ಗೊತ್ತಾಯ್ತಲ್ಲ, ಮಕ್ಕಳು ನೆನಪಿಸ್ತಾ ಇದ್ರು ಸರ್ ಟೈಮ್ ಆಯ್ತು ಅಂತ. ಇಲ್ಲಿ ಯಜತ್ ಮತ್ತೆ ಲಿಖಿತ್ ಅಂತ ಇಬ್ರು ಹುಡುಗ ಏನ್ ಮಾಡ್ತೀವಿ ಗೊತ್ತಾ, ಕ್ವಶನ್ ಕೇಳಕ್ ಮತ್ತೇನೆ ನಾನು ಇನ್ನೂ ಆಪ್ಷನ್ನೇ ಹೇಳಿರಲ್ಲ, ಅಷ್ಟು ಆನ್ಸರ್ ಚೆನ್ನಾಗಿ ಮಾಡ್ತಿದ್ರು. ನಿಜವಾಗ್ಲೂ ಒಂದು ಭವಿಷ್ಯದಲ್ಲಿ ಇವನು ಒಳ್ಳೆ ವಿದ್ಯಾರ್ಥಿ ಆಗ್ತಾನೆ ಮತ್ತೆ ಒಂದು ಒಳ್ಳೆ ಸ್ಥಾನಕ್ಕೆ ಏರ್ತಾನೆ ಅಂತಕ್ಕಂಥ ಒಂದು ಭರವಸೆ ಖಂಡಿತ ಇದೆ. ನಾನು ಸ್ಟಾರ್ಟಿಂಗ್ ನನ್ನ ಮಗಳು ಎಲ್ಲದರಲ್ಲೂ ಜೂಡಿ, ಆದರೆ ಈಗ ತುಂಬ ಗೌರವಕ್ಕೆ ಪಾತ್ರ ಆಗಿದ್ದಾರೆ. ನನಗೆ ಭಾರಿ ಗೌರವವನ್ನು ಕಂಡೆ ಎಲ್ಲ ಕಣ್ಣುಡುಗರ ಜೊತೆ ಅವಳು ಇದ್ದು ಧೈರ್ಯವಾಗಿ ಭಾರಿ ಖುಷಿ ಆಯ್ತದೆ, ಎಲ್ಲೇ ಆಯ್ತದೆ. ತುಂಬ ಸ್ಯಾಪಿಂದ ನನಗೆ ತುಂಬ ಸಹಕಾರ ಸಿಕ್ತು, ನನ್ನ ಮಗಳಿಗೆ ಒಂದು ಒಳ್ಳೆ ಫಿಸಿಕಲ್ ಆ್ಯಕ್ಟಿವಿಟಿ ಸಿಕ್ತು. ಹೀಗೆ ಹೆಚ್ಚು ಹೆಚ್ಚು ಹೆಣ್ಮಕ್ಳನ್ನ ಸ್ಯಾಮ್ ಸೇರಿಸಿ ಅಂದರೆ ಸೈನಿಕ ಸ್ಕೂಲ್ಗಳಿಗೆ ಸೇರಿಸಿ ಇಂಥ ಒಂದು ಒಳ್ಳೆ ತರಬೇತಿಗಳನ್ನ ಕೊಡಬೇಕು ಮಕ್ಕಳಿಗೆ. ಕೇಳ್ಕೊಂಡ್ರು ನಾವು ಹೇಳಿದ್ವಿ ರೆಸಿಡೆನ್ಷಿಯಲ್ ತುಂಬ ಕೇಳ್ಕೊಳ್ತಿದ್ದಾರೆ, ತುಂಬ ಫ್ರೆಂಡ್ಸ್ ಕೇಳ್ಕೊಂಡಿದ್ದಾರೆ ಸರ್ ರೆಸಿಡೆನ್ಷಿಯಲ್ ಕೊಟ್ಟು ನಮ್ಮ ಮಗಳು ನಾವು ಸೇರ್ತೀವಿ ಅಂತ ಹೇಳಿ. ಸರ್ ಹೆಣ್ಮಕ್ಳು ಇಟ್ಕೊಳ್ಳಿಕ್ಕೆ ಅಪ್ಪ ಕಷ್ಟ ಆಗ್ತಾ ಇತ್ತು, ಚಿಕ್ಕ ಮಕ್ಕಳಲ್ಲ ಇಟ್ಕೊಳ್ಳಿಕ್ಕೆ ಅವ್ರನ್ನ ನೋಡ್ಕೊಳ್ಳಿ ಕಷ್ಟ ಆಗುತ್ತೆ. ಗಂಡ್ಮಕ್ಳಲ್ಲ ನಾವು ಇದು ಅಮ್ಮ ಒಂದೇ ಬಿಲ್ಡಿಂಗಲ್ಲಿ ಇದ್ದೀವಿ, ಹೆಣ್ಮಕ್ಳು ಇಲ್ಲಿ ಕೊಟ್ಟಿಗೆ ಆಗಲ್ಲ, ದೇನ್ ರೂಮ್ ಮಾಡಿದ್ದೀವಿ, ಆ ರೂಮಲ್ಲಿ ಮಕ್ಕಳು ಇಟ್ಕೊಳ್ಳಿ ಕಷ್ಟ ಆಗ್ತಾ ಇತ್ತು. ನೋಡ್ಕೊಳ್ಳೋರೆ ಅದು ತುಂಬ ಹೆಣ್ಮಕ್ಳು ಚಿಕ್ಕ ಮಕ್ಕಳ ಮೇಲೆ ನೋಡ್ಲಿಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಕ್ಯಾನ್ಸಲ್ ಮಾಡಿದೆ. ರೆಸಿಡೆನ್ಷಿಯಲ್ ಆಗಲ್ಲ, ನೀವು ಬೇಕಾದ್ರೆ ಇರ್ಲಿಕ್ಕೆ ರೂಮ್ ವ್ಯವಸ್ಥೆ ಮಾಡ್ಕೊಳ್ಳಿ, ನಾವು ಬೇಕಾದ್ರೆ ಕೋಚಿಂಗ್ ಕೊಡ್ತೀವಿ ಅಂತ ಹೇಳಿದ್ವಿ. ಅದರಿಂದ ಸ್ವಲ್ಪ ತುಂಬ ಪೇರೆಂಟ್ಸ್ಗಳು ದುಃಖ ಪಟ್ಕೊಂಡು ಸರ್ ನಮ್ಗೆ ಅವಕಾಶ ಕೊಡ್ತಿರ್ವಲ್ಲ ನಮ್ಮ ಹೆಣ್ಮಕ್ಳಿಗೆ ಈಗ ನೋಡಿ ಯಾಕೆ ಬೇಜಾರು ಮಾಡ್ತೀರ ಅಂದ್ರೆ ಕೇಳ್ಕೊಂಡ್ರು. ಸೊ ಇವತ್ತು ಎಕ್ಸಾಂಪಲ್ ಕೊಟ್ಟಿದ್ರೆ ನೋಡೋಣ ಆದಷ್ಟು ನೆಕ್ಸ್ಟ್ ಇಯರ್ ಬೇಡ ಹೆಣ್ಮಕ್ಳಿಗೆ ಇರ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಡ್ತೀರ ಅಂತ ನಾನು ನಿಮಗೆ ವಿಶ್ವಾಸ ಕೊಡ್ತೀನಿ.
ಮಧ್ಯಾಹ್ನದ ಶುಭಾಶಯಗಳು. ಮೊದಲನೇದಾಗಿ ಈ ಒಂದು ಸ್ಯಾಮ್ ತಂಡಕ್ಕೆ, ಈ ಒಂದು ಸಿಬ್ಬಂದಿ ಮತ್ತು ಇಲ್ಲಿನ ಸ್ಯಾಮ್ನ ಮುಖ್ಯಸ್ಥರಾಗಿರ್ತಕ್ಕಂಥ ನಮ್ಮ ಮಿಲಿಟರಿ ಸಾರ್ ಆಗಿರ್ತಕ್ಕಂಥ ಸಾರ್ ಅವರಿಗೆ ನಮ್ಮ ಎಲ್ಲ ಬಳ್ಳಾರಿ ತಂಡದಿಂದ ಋತುಪೂರ್ವಕವಾದ ಅವರು ಸುಮಾರು ಒಂದು ವರ್ಷದಿಂದ ನನ್ನ ಸೋಷಿಯಲ್ ಮೀಡಿಯಾನ ಫಾಲೋ ಮಾಡ್ತಾ ಇದ್ರು. ಮತ್ತೆ ನೀವು ಕಾಲ್ ಮಾಡಿದ್ದಾರೆ, ಕೇಳಿದ್ದಾರೆ ಸರ್ ಸೈನಿಕ ಸ್ಕೂಲ್ ಸೇರಿಸ್ಬೇಕು ನನ್ನ ಮಗನ ಕೋಚಿಂಗ್ ಕೊಡ್ತೀರ ಅಂತೇಳಿ ಮೌರ್ಯನ್ಗೆ ಸೇರಿಸಿ ಪ್ರಯತ್ನ ಮಾಡಿದ್ರು. ಅದು ಆ ಸಮಯದಲ್ಲಿ ನನಗೆ 9th ಅಡ್ಮಿಷನ್ ತೊಗೊಳುತ್ತೆ, ಬಟ್ 8th ಗೊತ್ತಾಯ್ತಾ ನಮಗೆ ಇಲ್ಲಿ ಹೆಚ್ಚು ಮಕ್ಕಳು ಇರಲಿಲ್ಲ, 9th ಮಕ್ಕಳು ಹೆಚ್ಚು ಮಕ್ಕಳು ಇರದ ಕಾರಣ ಆಗಲ್ಲ ಮೇಡಮ್ ಒಂದು 10 ಮಕ್ಕಳಾದ್ರೂ ಬೇಕಾಗುತ್ತೆ. ಸೊ ಒಬ್ಬರಿಬ್ಬರಿಗೆ ಕೋಚಿಂಗ್ ಕೊಡಲಿಕ್ಕೆ ಅಷ್ಟೊಂದು ಇಂಟ್ರೆಸ್ಟ್ ಬರಲ್ಲ ಅಂತ ಹೇಳಿದ್ದೆ. ಅವ್ರ ಅವಕಾಶ ಕಳ್ಕೊಳ್ತಾ ಇದ್ದಾರೆ, ಬೇಜ ಮಾಡ್ಕೊಂಡಿದ್ರು. ಅದು ಸಮ್ಮರ್ ಕ್ಯಾಂಪ್ ಸೇರಿಸ್ತೀನಿ ಅಂತೇಳಿ ಪೂರ್ತಿ ಒಂದು ದೊಡ್ಡ ಟೀಮ್ನೇ ಕರ್ಕೊಂಡು ಬಂದರು. ನಿಜವಾಗ ಎಂಥ ದೇಶಪ್ರೇಮ ಅಂತ ಒಂದು ವೀಡಿಯೋ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ, ನಾನು ಯೂಟ್ಯೂಬ್ ಚಾನಲ್ ನೋಡಿರ್ಬೋದು. ಅವ್ರ ಅಡ್ಮಿಷನ್ ಮಾಡಿದ ದಿನವೇ ಒಂದು ವೀಡಿಯೋ ರೆಡಿ ಮಾಡಿದ್ದೆ. ಎಂಥ ದೇಶಪ್ರೇಮ ಅಂತಂದರೆ ಅವರು ಅಲ್ಲಿ ಎಲೆಕ್ಷನ್ ಬಂದಂಥ ಆ CSF ಸೋಲ್ಜರ್ಸ್ಗಳಿಗೆ ಅವ್ರು ಒಂದು ದಿನದ ಊಟ ಎಲ್ಲ ಕೊಟ್ಟಿದ್ದಾರೆ. ಅವರು ನನ್ನ ಡೈರೆಕ್ಟಾಗಿ ಹೇಳ್ಕೊಂಡಿಲ್ಲ, ಡೈರೆಕ್ಟಾಗಿ ನನಗೆ ಹೇಳ್ಕೊಂಡಿಲ್ಲ, ನಮ್ಮ ಟೀಚರ್ ಹತ್ರ ಬಂದು ಫೋಟೋಸ್ ಏನು ಫೋಟೋ ಅವ್ರು ನಮ್ಗೆ ಫಾರ್ವರ್ಡ್ ಮಾಡ್ಬೋದು, ಈ ಥರನೂ ಮಾಡ್ತಾರೆ ಅಂತೇಳಿ. ಬಟ್ ಅದರಲ್ಲಿ ಅವರಲ್ಲಿ ಒಂದು ಇದೆ, ನನ್ನ ಸ್ನೇಹಿತರಿಗೆ ನಾನು ಒಂದು ಅವತ್ತು ಊಟ ಹಾಕಿದ್ದೀನಿ ಅನ್ನೋದು ಒಂದು ಅವ್ರ ಹಣದ ಬಾಡ್ಗೆ ಹೋಗಿ ಸೇವೆ ಮಾಡೋಕ್ಕಾಗಲಿಲ್ಲ, ಅದು ಇಲ್ಲಾದ್ರೂ ಒಂದು ಕೊಡೋ ಅವಕಾಶ ಸಿಕ್ಕಿಲ್ಲಂದ್ರೆ ತುಂಬ ಸಂತೋಷ ಇದೆ ಅವರಿಗೆ. ಮತ್ತು ಇವಾಗ ಬಂದಂಥದ್ದು ಮಾಹಿತಿ ಪ್ರಕಾರ ಅಲ್ಲಿ 15-20 ಅವ್ರು ಕೇಳ್ಕೊಳ್ತಿದ್ದಾರೆ, ಸೊ ನೆಕ್ಸ್ಟ್ ಸಮ್ಮರ್ ಕ್ಯಾಂಪಿಗೆ ಏನಾದರೂ ಬರೋ ಚಾನ್ಸ್ ಇದ್ರೆ ನಾವು ದೊಡ್ಡವ್ರೆಲ್ಲ ಬಂದ್ಬಿಡ್ತೀವಿ, ಚಿಕ್ಕವ್ರಿಗೆ ಬಿಟ್ಬಿಡ್ತೀವಿ, ದೊಡ್ಡವ್ರೆಲ್ಲ ಬಂದ್ಬಿಡ್ತೀವಿ ಅಂತ ಹೇಳ್ತಿದ್ದಾರೆ. ಸೊ ನಮ್ಮ ದೊಡ್ಡವ್ರಿಗೆ ಅವಕಾಶ ಕೊಡಿ, ನಾವು ಹಸ್ಬೆಂಡ್ ಅಲ್ಲಿ ಬಿಟ್ಬಿಡ್ತೀವಿ, ಲೇಡೀಸ್ ಬಂದ್ಬಿಡ್ತೀವಿ ಎಲ್ಲ ಅಂತ. ಸೊ ಅವ್ರಿಗೆ ತುಂಬ ಇಷ್ಟ ಆಗಿದೆ, ಸಂತೋಷ. ನಾವು ಮೊದಲು ಕೊಟ್ಟಂತ ಪ್ರಾಮಿಸ್ ನಾವು ಉಳಿಸ್ಕೊಂಡಿರೋದಕ್ಕೆ ನಿಮ್ಮೆಲ್ಲ ಸಾಕ್ಷಿ, ನಿಮ್ಮೆಲ್ಲ ಮಾತು, ನಿಮ್ಮೆಲ್ಲ ಕೊಟ್ಟಂತ ಪ್ರತ್ಯುತ್ತರ ನಮಗೆ ಆದರ್ಶವಾಗಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್. ಹೋಪ್ಫುಲಿ ಅವ್ರ ಎನರ್ಜಿನ ಕಂಟ್ರೋಲ್ ಮಾಡಿ ಪಾಸಿಟಿವ್ ಆಗಿ ಕನ್ವರ್ಟ್ ಮಾಡೋದು ಕಲ್ತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ನಾನು ಅವನ್ನ ಕೇಳಕ್ ಹೋಗಿಲ್ಲ, ನೋಡು ಅವ್ರ ಹೇಗಾಗುತ್ತೆ ಅಂತ. ನನ್ನ ಹೆಂಡತಿ ಯೂಟ್ಯೂಬ್ ಅಲ್ಲಿ ಚೆಕ್ ಮಾಡ್ತಾ ಇದ್ದರು, ಅವಳೇನು ಮಾಡಿದ್ರು ಇದು ಸೈನಿಕ ಶಾಲೆ ಸೇರಿಸ್ಬೇಕು ಅನ್ನೋದು ನನ್ನ ಕಾನ್ಸೆಪ್ಟ್ ಇತ್ತು. ಯಾಕೆ ನಾನೊಬ್ಬ ಮಾಜಿ ಯೋಧ, ಹಾಗಾಗಿ ಈ 2020 ಎಲ್ಲ ಮಕ್ಕಳು ಏನಾಗ ಬಿಟ್ಟಿದ್ದಾರೆ ಅಂದರೆ ಸೋಮೇರಿಗಳಾಗಿದ್ದಾರೆ ಒಂದು. ಮತ್ತು ಎರಡು ಇನ್ನೊಂದು ಏನಪ್ಪ ಅಂದರೆ ಫಿಸಿಕಲಿ ಎಲ್ಲರೂ ಅನ್ಫಿಟ್ ಆಗ್ಬಿಟ್ಟಿದ್ದಾರೆ. ಯಾಕಂದರೆ ನಾವೆಲ್ಲ ಚಿಕ್ಕ ವಯಸ್ಸಾಗಿದ್ದಾಗ ಬೆಳಿಗ್ಗೆ 6-9 ಫೀಲ್ಡಲ್ಲಿ ಆಟಾಡ್ತಾ ಇದ್ವಿ, 9:00 ಬಂದು ಸ್ನಾನಗೆಲ್ಲ ಮಾಡಿಕೊಂಡು 10:00 ಕಾಲಿಗೆ ಶಾಲೆಗೆ ಹೋಗ್ತಿದ್ವಿ, ಮತ್ತು ಸಂಜೆ 4:00 5:00 ಶಾಲೆಯಲ್ಲಿ ಆಟಾಡ್ಸೋರು, ಮತ್ತು 5-6 ನಾವು ಓಡಾಡ್ತಿದ್ವಿ. ನಂತರ ಟ್ಯೂಷನ್ ಹೋಗ್ತಿದ್ವಿ, ಅದಾದಮೇಲೆ ದಿನನಿತ್ಯದ ಕಲ್ತಂಗೆ ಊಟ ಮಾಡಿ ಮಲ್ಕೊಂಡಿದ್ವಿ, ಮತ್ತು ಓದ್ಕೊಂಡಿದ್ವಿ. ಇದೇ ಎರಡಿತ್ತು. ಆದರೆ ಈಗಿನ ಮಕ್ಕಳಿಗೆ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ, ಅವನು ಯಾವ ಶಾಲೆ, ಅವನ ಹೆಸರೇನು ಅನ್ನೋದು ಮಕ್ಕಳಿಗೆ ಗೊತ್ತಿಲ್ಲ. ಯಾಕೆಂದರೆ ನಾವು ಮನೆ ಬಿಟ್ಟೆ ಕಳ್ಸಲ್ವಲ್ಲ, ಹಾಗಾಗಿ ನನಗೂ ಭಾಳ ಬೇಜಾರಾಗಿತ್ತು. ಯಾಕೆಂದರೆ ಎಷ್ಟು ದಪ್ಪ ಆಗಿದೆ ಅಂದರೆ ಅಷ್ಟು ದಪ್ಪ ಆಗ್ಬಿಟ್ಟಿದೆ. ನಾನು ಹೇಳ್ತಿದ್ದೆ, ನೀನೀಗ ಸೈನಿಕ ಶಾಲೆಗೆ ಹೋಗ್ತಾ ಇರೋದು, ನೀನೇನು ಕಲಿತು ಬಿಡ್ತೀವಿ ಗೊತ್ತಿಲ್ಲ, ನೀನು ದೇಹದಾಗಿರ್ತಕ್ಕಂಥ ಕೊರೋನಾಕ್ಕೆ ಹೋಗಿ ಕರಿಬೇಕು ಅಂತ. ಇಲ್ಲಿ ಬಂದು ಎಲ್ಲ ಮಕ್ಕಳು ನೋಡಿದೆ ನಾನು, ಎಲ್ರಿಗೂ ಈ ಕೊರೋನಾ ಅನ್ನೋ 2 ಮಹಾಮಾರಿಯ ದಿನಗಳ ಕೊಬ್ಬನ್ನು ಕರೆಸ್ಬಿಟ್ಟಿದೆ. ಹಾಗೆ ಈ ಶಾಲೆಯಲ್ಲಿ ನಾನು ಏನು ಸೈನಿಕನಾಗಿ ನಾನೇನು ತರಬೇತಿ ಕೊಟ್ಟನು, ಆ ತರಬೇತಿ ಆ ಎತ್ತ ಅವತ್ತು ನಕಲನ್ನ ಮಾಡಿ ಇಲ್ಲಿ ಮಕ್ಕಳಿಗೆ ಟ್ರೈನಿಂಗ್ ಕೊಟ್ಟಿದ್ದೆ. ಅದು ಭಾಳ ಖುಷಿಯಾಯಿತು, ಯಾಕಂದರೆ ನಾನು ಸಹ ಸೈನಿಕನಾಗಿದ್ದಾಗ ನನಗೂ ರೋಡ್ ಮಾರ್ಚ್ ಇತ್ತು, ಜಂಗಲ್ ಟ್ರೈನಿಂಗ್ ಇತ್ತು, ಫ್ರೆಂಡ್ ಕ್ಯಾಂಪ್ ಇತ್ತು. ಸೊ ನಾವು PD ಮಾಡ್ತಾ ಇದ್ವಿ, ಡ್ರಿಲ್ ವೆಪನ್ ಹ್ಯಾಂಡ್ಲಿಂಗು ಲ್ಯಾಬ್ ಕಲಿತಾ ಇದ್ವಿ, ಪ್ರತಿಯೊಂದೂ ಇಲ್ಲಿ ಮಕ್ಕಳಿಗೆ ಕಲಿಸಿದ್ದಾರೆ. ಸೊ ಅವ್ರಿಗೆ ಏನಾಗಿದೆ ಅಂದರೆ ಈ ಮುಂದಿನ ದಿನಗಳಲ್ಲಿ ನಾನು ಹೇಗೆ ಸೈನಿಕನಾದರೆ ನಾನು ಏನೇನು ತರಬೇತಿ ನನಗೆ ಕೊಡ್ತಾರೆ ಸೈನಿಕನ ಒಂದು ಹುದ್ದೆಯಲ್ಲಿ ಅನ್ನೋದನ್ನು ಸಹ ತಿಳ್ಕೊಂಡಿದ್ದಾರೆ. ನನ್ನ ಆಸೆ ಏನಪ್ಪ ಅಂದರೆ ನನ್ನ 2 ಮಕ್ಕಳಿದ್ದಾರೆ, ನನ್ನ 2 ಮಕ್ಕಳನ್ನು ಅದರಲ್ಲಿ ನನ್ನ ಮಗಳನ್ನ ಒಂದು ಒಳ್ಳೆ ಜಿಲ್ಲಾ ಮಟ್ಟದ ಅಧಿಕಾರಿ ಮಾಡಬೇಕನ್ನೋ ಆಸೆ ಇದೆ. ಇವನು ಒಂದು ಸೈನಿಕ ಅಂದರೆ ಆರ್ಮಿ ಆಗಿರ್ಬೋದು, BSF ಆಗಿರ್ಬೋದು, Navy ಆಗಿರ್ಬೋದು, ಏರ್ಫೋರ್ಸ್ ಆಗಿರ್ಬೋದು, ಇಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಆಫೀಸರ್ ಮಾಡಬೇಕಂದ್ರೆ ನನ್ನ ಆಸೆ. ಕೇರ್ ಟೇಕರು, ಡ್ಯಾನ್ಸ್ ಟೀಚರು, ಕರಾಟೆ ಟೀಚರು, ಡ್ರಿಲ್ ಕೋಚ್. ನಮ್ಮ ಸ್ಯಾಮ್ನಲ್ಲಿ ನಾವು ಅದೇ ಥರ ಉತ್ಪತ್ತಿ ಮಾಡ್ತೀವಿ. ಇಲ್ಲಿ ಹೊರಗಡೆಯಿಂದ ಅಂತ ಬಂದಂಥದ್ದು ತುಂಬ ಕಡಿಮೆ. ಆ ಕರಾಟೆ ಮಾಸ್ಟರ್ಗಳು ಕ್ಯಾಂಡಿಡೇಟ್ ಸೀನಿಯರ್ ಕ್ಯಾಂಡಿಡೇಟು ಇಲ್ಲೇ ಇದ್ದು ತರಬೇತಿ ಪಡ್ಕೊಂಡು ಹೊರಗಡೆ ಹೋಗಿ ಮತ್ತೆ ನಾನು ಕಸ್ಕೊಂಡು ಮಕ್ಕಳಿಗೆ ಹೇಳ್ಬಿಟ್ಟಂಥದ್ದು. ಡ್ಯಾನ್ಸ್ ಟೀಚರ್ ಕೂಡ ಇಲ್ಲೇ ಲೋಕಲಿಂದ ಪರಿಚಯ ಆದಂಥದ್ದು.
ಜೊತೆಗೆ ನಮ್ಮ ಕೇರ್ ಟೇಕರ್ ಇಂದ ಹೇಮಂತ್ ರಮೇಶ್ ಎಲ್ಲ ಕ್ಯಾಂಡಿಡೇಟ್ಸ್ ಹಿಂಗೆಲ್ಲರೂ ಅಚ್ಚರಿ ಆಗ್ಬೋದು ಏನಪ್ಪ ಇದು ಸ್ಯಾಮ್ನಲ್ಲಿ ಹೊರಗಡೆ ನಾವು ಕೆಲವೊಂದು ಮೆಸೇಜ್ ಕೊಟ್ಟಿದ್ರು ಸ್ಟಾರ್ಟಿಂಗ್ ನೆನಪಿದೆ ಐ ಥಿಂಕ್ ನಿಶಾಂತ್ ಅವ್ರ ಪೇರೆಂಟ್ಸ್ ಅವ್ರು ಗೊತ್ತಿರಲಿಲ್ಲ ಆ ಸಮಯದಲ್ಲಿ ಕೊಟ್ಟಿದ್ರು ಹೌದು ನಾನು ಸ್ಯಾಮ್ನಲ್ಲಿ ಇನ್ನೂ ಒಂದು ವರ್ಷ ಇತ್ತು ಅಂದರೆ ನಿಮ್ಮ ಮಕ್ಕಳುಗಳೇ ಈ ಸ್ಥಾನದಲ್ಲಿ ನಿಂತ್ಕೊಳ್ತಾರೆ ಅಂದರೆ ಆ ಲೆವೆಲ್ ಲೀಡರ್ಶಿಪ್ ತರಬೇಕು ಅನ್ನೋದು ನನ್ನ ಮರಣ ಆಸೆ ನನಗೆ ಹೊರಗಡೆಯಿಂದ ಉತ್ಪತ್ತಿ ಮಾಡ್ಕೊಳ್ಳೋದಿಲ್ಲ ನನ್ನಂತ ಬಂದಂಥ ಮಕ್ಕಳಲ್ಲೇ ಆ ಥರ ತಯಾರು ಮಾಡಬೇಕು ಅನ್ನೋ ಮೆಂಟಾಲಿಟಿ ನನ್ನಲ್ಲಿ ಇರೋದು ಹ್ಯಾಂಗ ಇದೆ ಫಸ್ಟ್ ಆಫ್ ಆಲ್ ಈಗ ಎಷ್ಟೊಂದು ಬೇರೆ ಕಡೆ ಎಲ್ಲ ಕೋಚ್ ಆಗೋಯ್ತು ಕರಡೆ ತೊಗೊಳಕ್ಕೆ ಇಲ್ಲಿ ಈ ಥರ ಚಿಕ್ಕ ಮಕ್ಕಳಿಗೆ ಯೂಶ್ವಲಿ ಕೋಚ್ ಮಾಡಲ್ಲ ನಾನು ಕೋಚ್ ಮಾಡಿದ್ರೆ ಅಬೋ 18 ಇಯರ್ಸ್ ಅಬೋ 16 ಇಯರ್ಸ್ಗೆ ನನಗೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು ಚಿಕ್ಕ ಮಕ್ಕಳನ್ನ ಹಿಂಗೆ ಹ್ಯಾಂಡಲ್ ಮಾಡೋದು ಅವ್ರದ್ದು ಹೆಂಗೆ ಅರ್ಥ ಮಾಡ್ಕೊಳ್ಳೋದು ಅಂತೆಲ್ಲ ಹೇಳಿದ್ರು ಥ್ಯಾಂಕ್ ಯು ಸರ್ ಸ್ವಲ್ಪ ನಾನು ಶ್ಯಾಮ್ನ ಒಂದು ಕ್ಯಾಂಡಿಡೇಟ್ ಆಗಿದ್ದೆ ನಾನು ಎನ್ ಸಿ ಸಿ ಮುಗಿಸಿ ಇಲ್ಲಿ ಬಂದು ಚಿಕ್ಕ ಮಕ್ಕಳಿಗೆ ಡ್ರಿಲ್ ಹೇಳ್ಕೊಡ್ತೀನಿ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ನಾನು ತುಂಬ ಸಂತೋಷ ಅವ್ರ ವಾಯ್ಸ್ ತುಂಬ ಜೋರು ಬಟ್ ಇವತ್ತು ಮಕ್ಕಳು ಹೋಗ್ತಿದ್ದಾರೆ ಅನ್ನೋ ಬೇಜಾರಿಗೆ ಬೆಳಗ್ಗೆಯಿಂದಲೂ ತುಂಬಾನೇ ಅಳ್ತಿದ್ದಾರೆ ಅವರು ನಾನು ಡ್ಯಾನ್ಸ್ ಟೀಚರ್ ನನ್ನ ಹೆಸರು ಶ್ವೇತಾ ಫಸ್ಟ್ ಆಫ್ ಆಲ್ ಮಕ್ಕಳಿಗೆ ಡ್ಯಾನ್ಸ್ ಹೇಳ್ಕೊಳ್ಳೋದು ಸ್ವಲ್ಪ ಡಿಫಿಕಲ್ಟ್ ಇದೆ ಬಿಕಾಸ್ ನಾವು ಹೇಳೋ ಸ್ಟೆಪ್ ಒಂದು ಮಾಡೋದನ್ನ ಕೆಲವೊಂದು ಮಕ್ಕಳು ಈಸಿಯಾಗಿ ಗ್ರಾಸ್ ಮಾಡ್ಕೋತಾರೆ ಕೆಲವೊಂದು ಮಕ್ಕಳು ಸ್ವಲ್ಪ ಕಷ್ಟ ಬಟ್ ಈಗ ಮಕ್ಕಳು ನನಗಿಂತ ತುಂಬ ಚೆನ್ನಾಗಿ ಮಾಡ್ತಿದ್ದಾರೆ ಕೆಲವು ಎಲ್ಲ ಸ್ಟೆಪ್ಸು ಅಷ್ಟೇ ಸ್ವಲ್ಪ ಡಿಫಿಕಲ್ಟ್ ಸ್ಟೆಪ್ಸ್ ಆಗಿರಲಿ ಸ್ವಲ್ಪ ಈಸಿ ಸ್ಟೆಪ್ ತುಂಬ ಚೆನ್ನಾಗಿ ಮಕ್ಕಳು ಡ್ಯಾನ್ಸ್ ಮಾಡ್ತಾರೆ ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರು ಆ್ಯಂಡ್ ಸರ್ ನನಗೆ ಈಗ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಚೆನ್ನಾಗಿ ಶ್ರೀಮಂತ್ ನಾನು ತೀರ್ಥಹಳ್ಳಿಯಿಂದ ಬಂದಿರೋದು ಎಂತ ಅಂದರೆ ಸಣ್ಣ ಮಕ್ಕಳ ಐಡಿಯಾದ ಅಂದರೆ ಒಂಥರ ಅದು ಕಷ್ಟನೇ ಸ್ಟಾರ್ಟಿಂಗಲ್ಲಿ ಎಲ್ಲ ಬಂದರು ನಾವು ಜೋಶಲ್ಲಿದ್ವಿ ಅದೇನಂದರೆ ಎಲ್ಲ ಜೋಶಲ್ಲಿದ್ವಿ ಎಲ್ಲ ಅವ್ರಿಗೂ ಏನಾದ್ರು ಹೇಳ್ಕೊಡ್ಬೇಕು ಏನಾದ್ರು ಮಾಡಬೇಕು ಅನ್ನೋದೊಂದು ನಮ್ಮದು ಆಸೆ ಇತ್ತು ಮತ್ತು ಸರ್ ಅವರು ಮಾಡ್ಬೋದು ಅಂತ ಒಂದು ಆಯ್ಕೆ ಮಾಡಿಕೊಟ್ರು ಆದರೆ ಮಕ್ಕಳು ಸ್ಟಾರ್ಟಿಂಗ್ ಬಂದಾಗ ಆ ಜೋಶಲ್ಲೆಲ್ಲ ಸರಿಯಾಯಿತು 10 ಡೇಸ್ ಆಯಿತು 20 ಡೇಸ್ ಆಯಿತು 30 ಡೇಸ್ ಆಯಿತು ಆಮೇಲೆ ಏನಂತಂದರೆ ಮಿಡಲ್ ಬಂತು ಮಿಡಲ್ ಬಂದ ತಕ್ಷಣ ಹುಡುಗರೆಲ್ಲ ಅಡ್ಜಸ್ಟ್ಮೆಂಟ್ ಆಗಲಿಲ್ಲ ಎಲ್ಲರೂ ಅಡ್ಜಸ್ಟ್ ಆದರು
ಒಂದೊಂದು ಕಲಾಕೃತಿ ಸರ್ವಾಂಗ ನರಮೈತಿ ಸೌಂದರ್ಯ ಗರಮೈತಿ ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಡಗಿ ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ ಸೊಂಟ ಸುಮುಖ ಯಾಕ ಬಿಡುತ್ತಿ ಯಾಕ ಬಿಡುತ್ತಿ ಶೇಖಿ ಪುಷ್ಪವತಿ ತುಂಬಾ ಬೈತಾಳ ನಿಂಗೆರಡು ಬಿಡ್ತಾಳ ನನ್ನೆಳ್ಕೊಂಡು ಹೋಗ್ತಾಳ ಎದಿ ಹತ್ತರ ಯಾಕೆ ಬರುತ್ತಿ ಎದುಸರ ಯಾಕೆ ಬಿಡುತ್ತಿ ಅಲಿ ಹತ್ತರ ಯಾಕೆ ಜಿಗಿತಿ ಕಿವಿ ಹತ್ತರ ಯಾಕೆ ನಗತಿ ಬಾಡಿ ಬಳಕು ಯಾಕೆ ಬಿಡುತ್ತಿ ಯಾಕೆ ಬಿಡುತ್ತಿ ಶೇಖಿ ಪುಷ್ಪವತಿ ವಯಸ್ಸಿನಲ್ಲಿಯೇ ತಮ್ಮ ಅಭಿನಯ ಪ್ರತಿಭೆಯಿಂದ ರಾಷ್ಟ್ರ ಪ್ರಶಸ್ತಿ ಮುಡಿಗೇರಿಸಿಕೊಂಡು 2002ರಲ್ಲಿ ಅಪ್ಪು ಚಿತ್ರದ ಮೂಲಕ ಕನ್ನಡ ಚಿತ್ರರಂಗ ಪ್ರವೇಶಿಸಿದರು. Jackie, 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 Jackie.
ಫಸ್ಟ್ ಲವ್ ಇಸ್ ಆಲ್ವೇಸ್ ದ ಬೆಸ್ಟ್ ಲವ್, ಅದನ್ನ ಯಾವತ್ತೂ ಮರೆಯಕ್ಕಾಗಲ್ಲ. ಮಾಹಿತಿಯ ಪ್ರಕಾರ ನಟ ಪುನೀತ್ ರಾಜ್ಕುಮಾರ್ ಇನ್ನಿಲ್ಲ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ. ಹೃದಯಾಘಾತದಿಂದಾಗಿ ಕೋನೆಯುಸಿರು ಎಳೆದಿದ್ದಾರೆ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗೆ ಇದ್ದನು, ಜನಕ್ಕಾಗೆ ಕನಸ ಕೋಟೆ ಕಟ್ಟಿದ, ನಂಬಿ ಬಂದ ಜನಕ್ಕೆ ಪ್ರಾಣ ಒತ್ತೆ ಇಟ್ಟನು, ನಾನು ನನ್ನದೆನ್ನುವ ಆಸೆ ಕಟ್ಟಿಟ್ಟನು, ಅವನೇ ನಮ್ಮ ಮಣ್ಣಿನ ಮಗ, ಅಳಿಯದು ಹೆಸರು ನೂರು ಯುಗ, ಜನರೇ ಮೆಚ್ಚಿದ ಬಂಗಾರದ ಮನುಷ್ಯ. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು, ಊರ ಮನೆ ಮನೆಯ ಬೆಳಕಾಗಿದ್ದನು, ನಟನೆ ನಿರ್ಮಾಣ ನಿರೂಪಣೆ ನೃತ್ಯ ಗಾಯನದ ಭಂಡಾರವಾಗಿದ್ದರೂ ಕನ್ನಡಿಗರಿಗೆ ಆತ ಮುಗ್ಧ ಮನಸ್ಸಿನ ನಗುಮುಖದ ವಿನಯ ತುಂಬಿದ ಪ್ರೀತಿಯ ಅಪ್ಪು. ಆಕಾಶದಿಂದ ಪೃಥ್ವಿಯವರೆಗೆ ಅರಸುವಾಗಿಯೇ ಬಾಳಿದ ಯುವರತ್ನ ಪರಮಾತ್ಮನ ಚಕ್ರವ್ಯೂಹದಿ ಸಿಲುಕಿ ಅಮರನಾದರೂ ವೀರ ಕನ್ನಡಿಗರ ಹೃದಯ ಸಿಂಹಾಸನ ಈ ರಾಜಕುಮಾರನಿಗೆ ಯಾವಾಗಲೂ ಸ್ವಂತ. ಜೊತೆಗಿರದ ಜೀವ ಎಂದಿಗೂ ಜೀವಂತ. ಎಲೆ ಮರೆ ಕಾಯಿಯಂತೆ ಸಮಾಜಮುಖಿಯಾಗಿ ಬಾಳಿದ ಯುವರತ್ನ ಅವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಭಾವಪೂರ್ಣ ನಮನ. ಎಲ್ಲರಲ್ಲೂ ಈಗ ಒಂದು ನಿಮಿಷ ಮೌನಾಚರಣೆಯನ್ನು ಮಾಡುವುದರ ಮೂಲಕ ಅಪ್ಪುವಿನ ಆತ್ಮಕ್ಕೆ ಶಾಂತಿ ಕೋರಬೇಕೆಂದು ವಿನಂತಿಸಿಕೊಳ್ಳುತ್ತೇನೆ. ರಾಮಾಯಣ ನಾಯಕ್ ರಾಮ್, ಮಹಾಭಾರತ ನಾಯಕ್ ಕೃಷ್ಣ, ಔರ್ ಕಾಶ್ಮೀರ್ ಕಾ ನಾಯಕ್ ಮೈಂ, ಕೈಸರ್ ಶುಜಾ. ಈ ಮಕ್ಕಳಿಂದಾನೇ ನನ್ನ ಗುರಿನ ನಾನು ಸಾಧಿಸ್ತೀನಿ. ಈ ದೇಶದ ಕಿರೀಟವಾದ ಕಾಶ್ಮೀರನ ತಲೆ ಸಮೇತ ಕತ್ತರಿಸ್ಕೊಂಡು ಹೋಗ್ತೀನಿ. ಶುಜಾ, ಪೀಚೆ ಮುಡ್ಕರ್ ದೇ ಕಾ ತುಮ್ಕಿದ್ರ ಕಡ ಹೈ. ಗಜನಿ ಮಾಮತ್ ತರ ಎಷ್ಟು ಸಲ ದಂಡೆಯ
ಸೇಮ್ ಯೂಸ್ ಬೇರೆ ಕೆತ್ತಿಗೆ ಪ್ರತಿ ಶೋಜನಿಂಗ ಕತ್ತಿ ಮಾಡಿ ಕ್ಯಾಚ್ ಮಾಡ್ತಾರೆ.
ಸೇವಾದಲ್ಲಿ ಏನಂತಂದ್ರೆ ಮಾಡಿ ಸೂಪರ್ ಸೂಪರ್ ರವಿ ಮಾಸ್ಟರ್ ಅವರು ಎರಡನೇ ಅಂಚನ ಹೊಡಿತಾ ಇದ್ದಾರೆ. ಸೂಪರ್. ನೀವು ಊಟದ ಊಟ ಮಾಡಿಕೊಂಡವರಿಗೆ ಯಾವ ಏನಿದೆ ಎಲ್ಲ ಎಲ್ಲವನ್ನ ನಿಮ್ಮ ಮಕ್ಕಳ ಜೊತೆ ಏನಾದ್ರು ಇದ್ರೆ ಅದಕ್ಕೆ ಹೇಳ್ಕೊಂಡು ನೀವು ಊಟ ಊಟ ಮಾಡಿಕೊಂಡು ಹೋಗ್ಬೇಕು. ಪ್ರೀತಿಯಿಂದ ಬಂದಿದ್ದೀರಾ, ಅದೇ ಪ್ರೀತಿಯಿಂದ ಹೋಗ್ಬೇಕು, ಪ್ರೀತಿಯನ್ನ ಕಳ್ಸ್ಕೊಂಡು ಹೋಗ್ಬೇಕು ಅಂತ ಎಲ್ಲರೆಲ್ಲ ಕೂಡ ಅಲ್ಲೇ ಮಾಡ್ಕೊಂಡು.